ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಖಾಸಗಿ ಅನುದಾನರಹಿತ ಶಾಲಾ ಸಿಬ್ಬಂದಿಗಳಿಗೆ ಸರ್ಕಾರ ವಿಶೇಷ ಆರ್ಥಿಕ ಪ್ಯಾಕೇಜ್ ನೀಡಬೇಕು ಅಂತ ಆಗ್ರಹಿಸಿ ತುಮಕೂರಿನ ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕೊರೋನಾ ಹಿನ್ನೆಲೆಯಲ್ಲಿ ಶಾಲೆಗಳು ಪುನರ್ ಪ್ರಾರಂಭವಾಗುವವರೆಗೂ ಖಾಸಗಿ ಅನುದಾನರಹಿತ ಶಾಲಾ ಸಿಬ್ಬಂದಿಗಳಿಗೆ ಸರ್ಕಾರ ವಿಶೇಷ ಆರ್ಥಿಕ ಪ್ಯಾಕೇಜ್ ನೀಡಬೇಕು ಅಂತ ಒತ್ತಾಯಿಸಿ ಖಾಸಗಿ ಅನುದಾನರಹಿತ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟವು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿತು. ಕೊರೋನಾ ಮತ್ತು ಲಾಕ್ಡೌನ್ ಇಂದ ಸಮರ್ಪಕವಾದ ರೀತಿಯಲ್ಲಿ ಕಾಲಕ್ಕೆ ತಕ್ಕಂತೆ ವೇತನ ನೀಡಲಾಗದೆ ಅವರ ಜೀವನ ಬೀದಿಗೆ ಬಂದಿದೆ. ಮಾರ್ಚ್ ತಿಂಗಳಲ್ಲಿ ಶಾಲೆಗಳಲ್ಲಿ ಪರೀಕ್ಷೆಗಳನ್ನು ನಡೆಸದೆ ಶಾಲೆಗೆ ರಜೆ ನೀಡಿದ್ದರಿಂದ ಯಾವುದೇ ಪೂರ್ಣ ಪ್ರಮಾಣದ ಶಾಲಾ ಶುಲ್ಕ ಸಂದಾಯವಾಗದೆ ಆಡಳಿತ ಮಂಡಳಿಗಳು ವೇತನ ನೀಡುವ ಸ್ಥಿತಿಯಲ್ಲಿ ಇಲ್ಲದಂತಾಗಿದೆ ಅಂತ ಒಕ್ಕೂಟವು ಹೇಳಿದೆ. ಟ್ರಸ್ಟ್ನ ಉಪಾಧ್ಯಕ್ಷ ಎಸ್ ಶಿವಪ್ರಕಾಶ್, ಲೋಕೇಶ್ ಕುಮಾರ್, ಚಂದ್ರಶೇಖರ್, ರವೀಂದ್ರನಾಥ್ ಸೇರಿದಂತೆ ಹಲವಾರು ಖಾಸಗಿ ಶಾಲೆಗಳ ಮುಖ್ಯಸ್ಥರುಗಳು ಪಾಲ್ಗೊಂಡು ಭಿತ್ತಿಪತ್ರಗಳನ್ನು ಹಿಡಿದು ಮೌನ ಪ್ರತಿಭಟನೆ ನಡೆಸಿದರು. ನಿಟ್ಟೂರಿನ ಸರ್ಕಾರಿ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಶಾ ಕಾರ್ಯಕರ್ತರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅನ್ನು ವಿತರಿಸಲಾಯಿತು. ಸಮಾಜದ ಆರೋಗ್ಯಕ್ಕೆ ಹಗಲಿರುಳು ಶ್ರಮಿಸುತ್ತಿರುವ ಕೊರೋನಾ ವಾರಿಯರ್ಸ್ ಆಶಾ ಕಾರ್ಯಕರ್ತರಿಗೆ ವಿಶೇಷ ಭತ್ಯೆ ಒದಗಿಸುವ ಬಗ್ಗೆ ಬಿಜೆಪಿ ಸರ್ಕಾರದ ಗಮನ ಸೆಳೆಯುವುದಾಗಿ ಬಿಜೆಪಿ ಮುಖಂಡ ಎನ್ಸಿ ಪ್ರಕಾಶ್ ಭರವಸೆ ನೀಡಿದರು. ಗುಬ್ಬಿ ತಾಲೂಕಿನ ನೆಟ್ಟೂರು ಸರ್ಕಾರಿ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಶನಿವಾರ ಆಶಾ ಕಾರ್ಯಕರ್ತರಿಗೆ N95 ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಹ್ಯಾಂಡ್ ಗ್ಲೌಸ್ ವಿತರಣೆ ಮಾಡುವ ಮೂಲಕ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾತನಾಡಿದ ಅವರು, ಸಾರ್ವಜನಿಕರ ಹಿತಕ್ಕಾಗಿ ಪೊಲೀಸ್, ಆರೋಗ್ಯ ಇಲಾಖೆ ಹಾಗೂ ಆಶಾ ಕಾರ್ಯಕರ್ತೆಯರ ಪರಿಶ್ರಮ ಅಪರಿಮಿತವಾದದ್ದು. ಕನಿಷ್ಠ ಗೌರವಧನದಲ್ಲಿ ಕೆಲಸ ಮಾಡುವ ಆಶಾ ಸಿಬ್ಬಂದಿಗಳು ಗ್ರಾಮೀಣ ಜನರ ಹಿತ ನೋಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ನಾನು ಬಂದಿಲ್ಲ ಇಲ್ಲಿಗೆ. ನಮ್ಮ ರಾಜ್ಯದಲ್ಲಿ ಒಂದು ಮಹಾಮಾರಿ ಈ ಕೋವಿಡ್ ಅನ್ನೋದು ಇಡೀ ರಾಜ್ಯ ತುಂಬ ಹಬ್ಬಿದೆ. ಅದರಲ್ಲಿ ಆಶಾ ಕಾರ್ಯಕರ್ತರು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ಹಗಲು ರಾತ್ರಿ ಅನ್ನೋದೇ. ಅವರ ಸೇಫ್ಟಿಗೋಸ್ಕರ ನಾನು ಇವತ್ತು ಒಂದು ಮಾಸ್ಕು, N95 ಮತ್ತು ಸ್ಯಾನಿಟೈಸರು ಮತ್ತು ಹ್ಯಾಂಡ್ ವಾಶ್ ಕೊಡಬೇಕು ಅನ್ನೋದು ಅಂದ್ಕೊಂಡೆ. ಇಡೀ ನಮ್ಮ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ನಾವು ಈ ಒಂದು ವಸ್ತುಗಳನ್ನ ಕೊಡ್ತಾ ಇದ್ದೀವಿ. COVID-19 ವೈರಸ್ ತಡೆಗೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡಿದರೂ ಸಹ ಮುಗ್ಧ ಗ್ರಾಮೀಣ ಜನರಲ್ಲಿ ಅರಿವು ಮೂಡಿಸುವುದು ಕಷ್ಟಕರವಾಗಿದೆ. ಈ ಕೆಲಸವನ್ನು ಆಶಾ ಕಾರ್ಯಕರ್ತೆಯರು ಪ್ರಾಮಾಣಿಕವಾಗಿ ಮಾಡುತ್ತಿದ್ದಾರೆ. ಜೊತೆಗೆ ನೆಗಡಿ, ಕೆಮ್ಮು, ಜ್ವರ ಪೀಡಿತರನ್ನ ಗುರುತಿಸುವುದು ಹಾಗೂ ಶಂಕಿತರು, ಸೋಂಕಿತರ ವಿಳಾಸ ಪತ್ತೆಗೆ ಇವರ ಅಗತ್ಯತೆ ಸಾಕಷ್ಟಿದೆ. ತಾಲೂಕು ಆಡಳಿತದ ಕೆಲಸವನ್ನ ಸುಲಭ ಮಾಡಿಕೊಟ್ಟ ಈ ಕಾರ್ಯಕರ್ತೆಯರಿಗೆ ವೇತನ ಹೆಚ್ಚಳ ಮಾಡಬೇಕಿದೆ, ಜೊತೆಗೆ ವಿಶೇಷ ಭತ್ಯೆ ನೀಡಬೇಕಿದೆ ಎಂದರು. ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಮಾತನಾಡಿ, ತಾಲೂಕಿನಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿದರೂ 20 ಪಾಸಿಟಿವ್ ಪ್ರಕರಣ ಕಾಣಿಸಿಕೊಂಡಿದೆ. ಹಲವು ಇಲಾಖೆಗಳಿಗೆ ನಗರ ಪ್ರದೇಶದಿಂದ ಓಡಾಡುವ ಸಿಬ್ಬಂದಿಗಳನ್ನು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಉಳಿದುಕೊಳ್ಳಲು ಸೂಚಿಸಲಾಗಿದೆ. ಆದರೆ ಬ್ಯಾಂಕ್ ಮತ್ತು ಇನ್ನಿತರ ಸಂಸ್ಥೆಗಳಿಗೆ ಆದೇಶ ಮಾಡಲಾಗುವುದು. ಪತ್ರ ಮೂಲಕ ಮನವಿ ಮಾಡುವ ಕೆಲಸ ಮಾಡಲಾಗಿದೆ. ಪಾಸಿಟಿವ್ ಕೇಸ್ಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲೇ ಕೋವಿಡ್ ಸೆಂಟರ್ ಆರಂಭಿಸಲಾಗುವುದು ಎಂದು. ಹೊರವಲಯದಲ್ಲಿರುವ ಹಾಸ್ಟೆಲ್ ಬಳಸಿಕೊಳ್ಳಲು ಪಟ್ಟಿ ಸಿದ್ಧ ಮಾಡಲಾಗಿದೆ. ಈ ಪೈಕಿ ಹೂವಿನಕಟ್ಟೆ ವಸತಿ ಶಾಲೆಯಲ್ಲಿ 500 ಐಸೋಲೇಷನ್ ಹಾಸಿಗೆ ಕೊಠಡಿಗಳು ಸಿದ್ಧಗೊಳಿಸಲು ಕೆಲಸ ಆರಂಭವಾಗಿದೆ ಎಂದ ಅವರು, ತಾಲೂಕು ಕಚೇರಿಯಲ್ಲೇ ಕೋವಿಡ್ ಸಹಾಯ ಕೇಂದ್ರ ಆರಂಭಿಸಲಾಗಿದೆ. ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ನಿರಂತರ ಕೆಲಸ ಮಾಡುವ ಕೇಂದ್ರದಲ್ಲಿ ಜ್ವರ, ನೆಗಡಿ, ಕೆಮ್ಮು ಪೀಡಿತರು ಕೂಡಲೇ ಇಲ್ಲಿ ಸಂಪರ್ಕಿಸಿ ಚಿಕಿತ್ಸೆಗೆ ಮುಂದಾಗಬಹುದು. ಸ್ವಯಂ ಪ್ರೇರಿತವಾಗಿ ಬರುವ ಮೂಲಕ ತಮ್ಮ ಜವಾಬ್ದಾರಿ ನಿಭಾಯಿಸಬೇಕು, ಇಲ್ಲವಾದಲ್ಲಿ ಇಡೀ ತಾಲೂಕಿಗೆ ವೈರಸ್ ಹರಡುವ ಸಾಧ್ಯತೆ ಹೆಚ್ಚು ಎಂದರು. ತಾಲೂಕು ಮಟ್ಟದಲ್ಲೇ ಒಂದು ಆಸ್ಪತ್ರೆ ಥರ ರೆಡಿ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಕೋವಿಡ್ ಕೇರ್ ಸೆಂಟರ್ ಅಂತ ನಾವು ಇದನ್ನು ಮಾಡ್ತೇವೆ ಬಂದಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಇರುವಂಥ ಹಾಸ್ಟೆಲ್ಸ್ಗಳಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಇದೆ. ಆದರೆ ನಮ್ಮ ತಾಲೂಕಿನಲ್ಲಿ ಇರುವಂತಹ ಹಾಸ್ಟೆಲ್ಸ್ಗಳು ಒಂದು ಕಡಿಮೆ ಸಂಖ್ಯೆಯಲ್ಲಿದ್ದಾವೆ, ಇದ್ದರೂ ಅವು ಪಟ್ಟಣದ ನಡುವೆ ಅಂದರೆ ಮಧ್ಯದಲ್ಲಿದ್ದಾವೆ, ಸುತ್ತಮುತ್ತ ಮನೆಗಳಿದ್ದಾವೆ. ಹೀಗಾಗಿ ನಾವು ಹಾಸ್ಟೆಲ್ಸ್ ಬದಲಾಗಿ ಅಲ್ಲಿ ಒಂದು ಹೂವಿನ ಕಟ್ಟೆಯಲ್ಲಿ ಒಂದು ಹಾಸ್ಟೆಲ್ ಇದೆ, ಚಿತ್ರರಾಣಿ ಚೆನ್ನಮ್ಮ ಮತ್ತು ಮುರಾರ್ಜಿ ದೇಸಾಯಿ, ನಾವು ಅಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೇವೆ. ಅಲ್ಲಿ ಅರೌಂಡ್ 500 ಬೆಡ್ ಕೆಪಾಸಿಟಿ ನಾವು ಹಾಸ್ಪಿಟಲ್. ಮತ್ತೆ ಏನು ಸರ್ ಈಗ ಬ್ಯಾಂಕಲ್ಲಿ SBI? ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ BS ಪಂಚಾಕ್ಷರಿ, ತಾಲೂಕು ಪಂಚಾಯತಿ ಸದಸ್ಯ ಆನಲಿಂಗಪ್ಪ, ಮುಖಂಡರಾದ PB ಚಂದ್ರಶೇಖರ್ ಬಾಬು, ಎಸ್ ವಿಜಯಕುಮಾರ್, ಯತೀಶ್, ಸಿದ್ದರಾಮಯ್ಯ, ದೊಡ್ಡಗುಣಿ VSSN ಅಧ್ಯಕ್ಷ ಕಾರ್ಯಕುಚ್ಚಿ, ಸತೀಶ್, ಸಂದೇಶ್, ಡಾಕ್ಟರ್ ಮಾಲತಿ ಇತರರು ಪಾಲ್ಗೊಂಡಿದ್ದರು. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ರವರಿಗೆ ಕೊರೋನಾ ಸೋಂಕು ತಗುಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ಕುಣಿಗಲ್ ಶಾಸಕರಿಗೆ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಯಾವ ಆಸ್ಪತ್ರೆ ಅಂತ ತಿಳಿದು ಬಂದಿಲ್ಲ. ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸೋಂಕಿತನ ಪ್ರಾಥಮಿಕ ಸಂಪರ್ಕ ಎಂದು ಬರೆದು 15 ದಿನ ಕ್ವಾರಂಟೈನ್ ಅಂತ ಹೇಳಿಕೊಂಡಿದ್ದಾರೆ. ಶಾಸಕರಿಗೆ ಸೋಂಕು ಎಂದು ತಿಳಿದ ಅವರ ಅಭಿಮಾನಿಗಳು ತಾಲೂಕಿನ ಶಾಸಕರು ಬೇಗ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ.
ಲಾಕ್ಡೌನ್ ಒಂದು ಮತ್ತು ಎರಡರ ಅವಧಿಯಲ್ಲಿ ಶಾಸಕರು ಸೋಂಕು ನಿಯಂತ್ರಣಕ್ಕೆ ಖುದ್ದು ತಾಲೂಕಿನಾದ್ಯಂತ ಸಂಚರಿಸಿ ಅರಿವು ಮೂಡಿಸಿ ಅಧಿಕಾರಿಗಳ ಸಭೆ ನಡೆಸಿದರು. ಡಾಬಸ್ಪೇಟೆಯಲ್ಲಿ ಮಾರುತಿ ಸುಜುಕಿ ಕಾರ್ಖಾನೆಯ 46 ಕಾರ್ಮಿಕರನ್ನ ವಜಾಗೊಳಿಸಿದ್ದನ್ನ ವಿರೋಧಿಸಿ ಕಾರ್ಮಿಕರು ಕಾರ್ಖಾನೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯಲ್ಲಿರುವ ಮಾರುತಿ ಸುಜುಕಿ ಕಾರ್ಖಾನೆ ಕಳೆದ 9 ವರ್ಷಗಳಿಂದ ಕಾರ್ಖಾನೆಯ ಭರತ್ ಎಂಟರ್ಪ್ರೈಸಸ್ ಮಾಲೀಕ ಭರತ್ ಬಾಬು ಎಂಬುವರಿಗೆ ಕೂಲಿ ಕಾರ್ಮಿಕರ ಜವಾಬ್ದಾರಿ ವಹಿಸಿದ್ದು, ಕೊರೋನಾ ಹಿನ್ನೆಲೆಯಲ್ಲಿ ಕಾರ್ಖಾನೆ ಸಂಪೂರ್ಣ ಲಾಕ್ಡೌನ್ ಆಗಿದೆ. ಕಾಂಟ್ರಾಕ್ಟ್ ಮಾಲೀಕ ಭರತ್ ಬಾಬು ಕಾರ್ಮಿಕರ ಸಂಪೂರ್ಣ ವೇತನವನ್ನ ತೆಗೆದುಕೊಂಡಿದ್ರು ಕೂಡ ಕಾರ್ಮಿಕರಿಗೆ ನೀಡದೆ ವಂಚಿಸಿದ್ದಾನೆ. ಇಂದು ರಾತ್ರೋರಾತ್ರಿ ಬೆಳಗ್ಗೆಯಿಂದ 46 ಜನ ಕೆಲಸಕ್ಕೆ ಬರಬೇಡಿ ಅಂತ ನಮ್ಮ ಬಡ ಕಾರ್ಮಿಕರ ಹೊಟ್ಟೆ ಮೇಲೆ ಬರೆಯುತ್ತಿದ್ದಾರೆ. ಇಂದು ಕಾರ್ಮಿಕ ಅಧಿಕಾರಿ ಬಂದು ನಮ್ಮ ಮನವಿ ಪತ್ರವನ್ನು ತೆಗೆದುಕೊಂಡು ನ್ಯಾಯ ಒದಗಿಸುವ ಭರವಸೆ ನೀಡಿದ್ದಾರೆ. ಕೂಡಲೇ ನಮ್ಮನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಖಾನೆ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಕಾರ್ಮಿಕ ನಂದಕಿಶೋರ್ ತಿಳಿಸಿದರು. ಸಾಮಾಜಿಕ ಅಂತರವನ್ನು ಮರೆತು ಮತ್ತೆ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗದಂಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಮಾಧ್ಯಮ ಮಿತ್ರದವ್ರಿಗೂ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವ್ರಿಗೂ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಾವು ಕೇಳ್ಕೊಳ್ತದಿಷ್ಟೇ, ದಯಮಾಡಿ ನಮಗೆ ನ್ಯಾಯವನ್ನು ಒದಗಿಸ್ಕೊಡಿ. ಈಗ ನಮ್ಮಲ್ಲೇ ನಮ್ಮ ಮಲ್ಲಪ್ಪ ಅವರು ಅಂತ ಇದ್ದಾರೆ, ಅವರು ಉತ್ತರ ಕರ್ನಾಟಕ ಸೈಡಿಂದ ಬಂದಿರೋರು, ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥವ್ರು. ಅವ್ರ ಪರಿಸ್ಥಿತಿ ಏನು? ನಾವು 40-50 ಕಿಲೋಮೀಟ್ರಿಂದ ಬಂದು ಇವತ್ತು ಕೆಲಸವನ್ನು ಮಾಡ್ತಿದ್ದೋ, ಇವ್ರು ಕೊಡ್ತಕ್ಕಂಥ 400-500 ರೂಪಾಯಿಗೆ ನಮಗೆ ಎಷ್ಟು ಡ್ಯೂಟಿ ಟೈಮಿಂಗ್ಸು, ಡ್ಯೂಟಿಂಗ್ ಟೈಮಿಂಗ್ಸ್ ಅಂತ ಇಲ್ಲ, ಒಂದು ಶಿಫ್ಟ್ ಅಂತಕ್ಕಂಥದ್ದಿಲ್ಲ, ಅವ್ರ ಟೈಮಿಂಗ್ಸೇ ನಾವು ಬಂದಿದ್ದು ಕೆಲಸ ಮಾಡಿದ್ವಿ. ಅವ್ರು ಹೇಳಿದ್ದಕ್ಕೆ ಟೈಮಿಂಗ್ಸೇ ನಾವು ಬಂದಿಲ್ಲ, ನಾವು ಬಂದು ಮಾಡೋದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಅವ್ರು ಯಾವ ಟೈಮಿಂಗ್ಸ್ ಕೇಳಿದಾರೋ ಆ ಟೈಮಿಂಗ್ಸ್ ಬಂದು ಕೆಲಸ ಮಾಡಿದ್ವಿ. ಸರ್, ಅದೇ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೇಡಮ್ ಅವ್ರು ಬಂದಿದ್ದರು, ಮೇಡಮ್ ಅವ್ರು ಬಂದು ಏನು ಮಾಡಿದ್ರು, ತಮ್ಮ ನಮಗಿರ್ತಕ್ಕಂಥ ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಂಡು ಅವರು ಮೇಡಮ್ ಅವರು ಕರೆ ಮಾಡಿ ಅವ್ರು ಕೇಳಿದಾಗ ಏನಂತಂದರೆ, ಅವರು ಲೀಗಲ್ಲಾಗಿ ನಾವು ಏನು ಬೇಕಾದರೂ ಫೇಸ್ ಮಾಡ್ತೀವಿ, ನಾವು ಮುಖಾಮುಖಿ ನೇರವಾಗಿ ಬಂದು ಯಾವುದೇ ರೀತಿ ನಾವು ಚರ್ಚೆ ಮಾಡಲ್ಲ ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ಹೇಳಿದ್ದಾರೆ, ಮೇಡಮ್ ಅವ್ರಿಗೂ ಸಹ ಹೇಳಿದ್ದಕ್ಕೆ ಅವರೆಲ್ಲ ಮಾಹಿತಿ ತೊಗೊಂಡಿದ್ದಾರೆ, ಮತ್ತು ನಮ್ಮ ಕಡೆಯಿಂದ ದೂರನ್ನು ಸಹ ಸ್ವೀಕಾರ ಮಾಡಿದ್ದಾರೆ. ಸರ್, ಟೋಟಲ್ 46 ಜನ ಎಂಪ್ಲಾಯ್ಸ್ನ ತೆಗೆದಾಕಿದ್ದಾರೆ ಸರ್ ಇವತ್ತು. ಇನ್ನು ಸಿಐಟಿಯು ಕಾರ್ಮಿಕ ಸಂಘಟನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ, ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಇಂದು ಮಾರುತಿ ಸುಜುಕಿ ಕಾರ್ಖಾನೆಯವರು 46 ಜನ ಕಾರ್ಮಿಕರನ್ನ ಕೆಲಸದಿಂದ ವಜಾ ಮಾಡಿರುವುದು ಸರಿಯಲ್ಲ. ಕಾರ್ಮಿಕ ಸಂಘಟನೆಗೆ ಸೇರುತ್ತಾರೆ ಎನ್ನುವ ಕಾರಣಕ್ಕೆ ಆಡಳಿತ ಮಂಡಳಿ ಹಾಗೂ ಭರತ್ ಎಂಟರ್ಪ್ರೈಸಸ್ ಮಾಲೀಕ ತೆಗೆದುಕೊಂಡಿರುವ ನಿರ್ಧಾರ ಸರಿಯಲ್ಲ. ಕೂಡಲೇ ಇವರನ್ನ ಕೆಲಸಕ್ಕೆ ತೆಗೆದುಕೊಳ್ಳದೇ ಇದ್ರೆ ಸಿಐಟಿಯು ಸಂಘಟನೆಯ ಕಡೆಯಿಂದ ಕಾನೂನಾತ್ಮಕ ಹೋರಾಟ ಮಾಡುತ್ತೇವೆ ಎಂದು ಮಾಡಿದ್ದೇನೆ ಅನ್ನೋದಿಲ್ಲ, ಏನು ಹೇಳ್ತಾ ಇಲ್ಲ. ಒಟ್ಟಾಗಿ ಅವ್ರು ಹೇಳ್ತಾ ಇರೋದು ಏನಂತಂದರೆ, ಸಂಘ ನೀವು ಬಿಟ್ಟು ಬರಬೇಕು, ಸಂಘ ಬಿಟ್ಟರೆ ನಿಮಗೆ ಕೆಲಸ ಕೊಡ್ತೀವಿ, ಇಲ್ಲ ಅಂತಂದರೆ ಯಾವುದೇ ಥರದ ಕೆಲಸನೂ ಇಲ್ಲ, ಸಂಬಳನೂ ಇಲ್ಲ ಅನ್ನೋದಲ್ಲಿ ಬೆದರಿಸಿ ಸೈನ್ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಕೆಲವೊಂದು ಬೆರಳೆಣಿಕೆ ಎಷ್ಟು, ಒಂದು 4-5 ಜನ ಸೈನ್ ಹಾಕಿದ್ದಾರೆ, ಉಳಿದವರು ಯಾರೂ ಸೈನ್ ಹಾಕಿಲ್ಲ. ಹಾಗಾಗಿ ಸಂಘ ಕಟ್ಕೊಂಡಿದ್ದ ಒಂದೇ ಒಂದು ಕಾರಣದಿಂದ ಇವತ್ತು ಎಲ್ಲ 46 ಜನ ಕಾರ್ಮಿಕರು ಹೊಟ್ಟೆ ಮೇಲೆ ಒಡೆಯುವ ಸಲುವಾಗಿ ಇವತ್ತೆಲ್ಲ ಕಾರ್ಮಿಕರಿಗೆ ಕೆಲಸ ನಿರಾಕರಣೆ ಮಾಡಿದ್ದಾರೆ. ಹಾಗಾಗಿ ಏನು ಈ ಭಾರತ್ ಎಂಟರ್ಪ್ರೈಸಸ್ ಇರ್ಬೋದು ಅಥವಾ ಮಾರುತಿ ಸುಜುಕಿ ಅವರು ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾರ್ಮಿಕರ ಏನು ಪದಾಧಿಕಾರಿಗಳು ಅಂತ ಇದ್ದಾರೆ, ಅವ್ರ ಹತ್ರ ಕೂತ್ಕೊಂಡು ಮತ್ತೆ ಮಾತುಕತೆ ಮಾಡಿ ಕಾರ್ಮಿಕರ ಸಮಸ್ಯೆನ ಬಗೆಹರಿಸಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಪರವಾಗಿ ನಾವು ಉಗ್ರವಾದ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ. ಹಾಗಾಗಿ ಇನ್ನು ಕಾರ್ಮಿಕರ ಶಾಂತಿಯುತ ಪ್ರತಿಭಟನೆ ತಿಳಿಸಿದಂತೆ ನೆಲಮಂಗಲ ಕಾರ್ಮಿಕಾಧಿಕಾರಿ ನಾಗರತ್ನಮ್ಮ ಸ್ಥಳಕ್ಕೆ ಭೇಟಿ ನೀಡಿ ಆಡಳಿತ ಮಂಡಳಿಯ ನಡುವೆ ಮಾತುಕತೆಗೆ ಕರೆ ಮಾಡಿದಾಗ ಕಾರ್ಖಾನೆ ಮಾಲೀಕರು ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದ ಹಿನ್ನೆಲೆಯಲ್ಲಿ ಕಾರ್ಮಿಕರಿಂದ ಮನವಿ ಪತ್ರವನ್ನು ಪಡೆದು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುವ ಭರವಸೆ ನೀಡಿದರು. ಈ ವೇಳೆಯಲ್ಲಿ ಕಾರ್ಮಿಕ ಇಲಾಖೆಯ ನಾಗರತ್ನಮ್ಮ, ಸಿಐಟಿಯು ವಿನಯ ಬಸವರಾಜು, ಕಾರ್ಮಿಕರಾದ ಗಂಗಾಧರ್, ಕರಿಯಣ್ಣ, ಭಾರ್ಗವ, ಪರಮೇಶ್, ವಿಶ್ವನಾಥ್, ಹನುಮಂತರಾಜು, ರುದ್ರೇಶ್, ಚಂದ್ರಪ್ಪ ಸೇರಿದಂತೆ ಹಲವಾರು ಕಾರ್ಮಿಕರು ಪಾಲ್ಗೊಂಡಿದ್ದರು. ತಗ್ಗಿ ಕುಟ್ಟ ಶ್ರೀಧರ್, ಅಮೋಘ ನ್ಯೂಸ್, ಡಾಬಸ್ಪೇಟೆ. ತಿಪಟೂರಿನಲ್ಲಿ ಶಾಸಕ ಬಿಸಿ ನಾಗೇಶ್ ಅವರ ದಬ್ಬಾಳಿಕೆ ದೌರ್ಜನ್ಯ ವಿರುದ್ಧ ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ ಹರಿಹಾಯ್ದಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಶಾಸಕರು, ಸಚಿವರುಗಳು ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡುವ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ, ದಬ್ಬಾಳಿಕೆ, ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲು ಹೊರಟಿರುವುದಕ್ಕೆ ತುಮಕೂರು ಜಿಲ್ಲೆಯ ತಿಪಟೂರಿನ ಶಾಸಕ ಬಿಸಿ ನಾಗೇಶ್ ಮಾಡಿರುವ ಹಲ್ಲೆ ದಬ್ಬಾಳಿಕೆಯ ಸ್ಪಷ್ಟ ನಿದರ್ಶನವಾಗಿದೆ. ಹಲ್ಲೆಗೊಳಗಾಗಿರುವ ನಮ್ಮ ಪಕ್ಷದ ಕಾರ್ಯಕರ್ತರ ಪರವಾಗಿ ನಮ್ಮ ಪಕ್ಷ ಹಾಗೂ ರಾಜ್ಯ ಮುಖಂಡರುಗಳಿದ್ದಾರೆ ಎಂದು ರಾಜ್ಯ ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ತಿಪಟೂರಿನ ವಿದ್ಯಾನಗರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸುವ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಹಾಗೂ ಹಾಲಿ ನಗರಸಭಾ ಸದಸ್ಯರಾದ ಯೋಗೇಶ್ ಮೇಲೆ ಶಾಸಕರಾದ ಬಿಸಿ ನಾಗೇಶ್ ಹಾಗೂ ಅವರ ಬೆಂಬಲಿಗರು ಹಲ್ಲೆ ಮಾಡಿರುವುದನ್ನ ಕೆಪಿಸಿಸಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಗಂಭೀರ ಪ್ರಕರಣ ಅಂತ ತೆಗೆದುಕೊಂಡಿದ್ದಾರೆ. ನಮ್ಮ ಪಕ್ಷದ ಗೌರವಾನ್ವಿತ ನಗರಸಭಾ ಸದಸ್ಯರನ್ನ ಅವರ ವಾರ್ಡ್ ಕಾಮಗಾರಿ ಪೂಜೆಗೆ ಕರೆಯದೆ ಶಾಸಕರೇ ತಪ್ಪು ಮಾಡಿದ್ದಲ್ಲದೆ
ಇದನ್ನು ಪ್ರಶ್ನೆ ಮಾಡಿದ ನಮ್ಮ ಸದಸ್ಯರ ಮೇಲೆ ಏಕವಚನ ಪ್ರಯೋಗಿಸಿದಲ್ಲದೆ ಕೈಮಾಡಿರುವುದು ಶಾಸಕರ ಸಂಸ್ಕೃತಿ ಎಂತಹುದು ಎಂದು ತೋರಿಸುತ್ತದೆ. ಅಲ್ಲದೆ ಸದಸ್ಯರ ಜೊತೆಗಿದ್ದ ಪಕ್ಷದ ತಾಲೂಕು ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರಾದ ಸುನೀಲ್ ರವರು ಘಟನೆಯನ್ನ ವಿಡಿಯೋ ಮಾಡುವಾಗ ಅವರ ಮೊಬೈಲ್ಗೆ ಹೊಡೆದು ಬಿಸಾಕಿರುವುದು ಅತ್ಯಂತ ಖಂಡನೀಯ. ಶಾಸಕ ನಾಗೇಶ್ ಪ್ರಕಾರ ಕಾಮಗಾರಿಗೆ ವಿಶೇಷ ಅನುದಾನ ತಂದಿದ್ದು ಇದಕ್ಕೆ ವಾರ್ಡ್ ಸದಸ್ಯರನ್ನ ಕರೆಯಬಾರದು ಎನ್ನುವುದಕ್ಕೆ ಆ ಹಣ ನಮ್ಮ ಕರ್ನಾಟಕ ಸರ್ಕಾರದ್ದು ಅಥವಾ ವಿದೇಶದ್ದು ಅಂತ ಅವರು ಹೇಳಬೇಕು. ಹಾಗಾಗಿ ಸ್ಥಳೀಯ ಸದಸ್ಯರಿಗೆ ಅಗೌರವ ತೋರುವ ರೀತಿ ತಿಪ್ರುದಿನ ಶಾಸಕ ನಾಗೇಶ್ ನಡೆದುಕೊಂಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗೆ ನೀವೆಲ್ಲ ಸದಸ್ಯರೇ ಅಲ್ಲ ಎಂದಿದ್ದು ಕಳೆದ ಚುನಾವಣೆಯಲ್ಲೇ ಗೆದ್ದಿರುವ ಎಲ್ಲಾ ಸದಸ್ಯರನ್ನು ಅವಮಾನ ಮಾಡಿದಂತೆ. ಶಾಸಕರ ವಿರುದ್ಧ ಪ್ರಕರಣ ದಾಖಲಾಗಿ ಒಂದು ದಿನವಾದರೂ ಇಲ್ಲಿನ ಪೊಲೀಸರು ಇನ್ನೂ ಪ್ರಕರಣ ದಾಖಲು ಮಾಡಿಕೊಂಡಿಲ್ಲವಾದ್ದರಿಂದ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಪೊಲೀಸ್ ಮಹಾನಿರ್ದೇಶಕರಿಗೆ ಮನವಿ ಮಾಡಿ ಹೋರಾಟ ರೂಪಿಸಲು ತೀರ್ಮಾನಿಸಿದ್ದೇವೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮಾತನಾಡಿ ಇಲ್ಲಿನ ಶಾಸಕ ಬಿಸಿ ನಾಗೇಶ್ ಹಾಗೂ ಅವರ ಕಡೆಯವರು ದಲಿತ ವರ್ಗದವರು ಆಗಿರುವ ನಗರಸಭಾ ಸದಸ್ಯ ಯೋಗೇಶ್ ಮೇಲೆ ಹಲ್ಲೆ ಮಾಡಿರುವುದು ಸರಿಯಲ್ಲ. ಅವರು ಶಾಸಕರಾದಾಗಿನಿಂದ ಇಲ್ಲಿನ ಅಮಾಯಕ ಸಾರ್ವಜನಿಕರು ಕಾಂಗ್ರೆಸ್ ಕಾರ್ಯಕರ್ತರುಗಳ ಮೇಲೆ ಗೂಂಡಾಗಿರಿ ಹೆಚ್ಚಾಗಿದೆ. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಇದೇ ಶಾಸಕರು ಗುತ್ತಿಗೆದಾರರ ಬಳಿ ಶೇಕಡ 20ರಷ್ಟು ಕಮಿಷನ್ ಬಗ್ಗೆ ಮಾತನಾಡಿದಾಗಲೂ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿತು. ಇಲ್ಲಿನ ಪೊಲೀಸರು ಸಹ ಶಾಸಕರ ಕೈಗೊಂಬೆಯಾಗಿದ್ದು ಜನಸಾಮಾನ್ಯರಿಗಂತೂ ರಕ್ಷಣೆಯೇ ಇಲ್ಲದಂತಾಗಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಚುನಾಯಿತ ಸದಸ್ಯರನ್ನ ಕರೆಯದೆ ಅವಮಾನ ಮಾಡಿರುವುದಲ್ಲದೆ ಜಾತಿ ಹೆಸರಿನಲ್ಲೂ ಅವಮಾನ ಮಾಡಿದ್ದಾರೆ. ಈ ಘಟನೆ ಬಗ್ಗೆ ಗೃಹ ಸಚಿವರಿಗೆ ಪೊಲೀಸ್ ಮಹಾನಿರ್ದೇಶಕರಲ್ಲಿ ಮನವಿ ಮಾಡಿದ್ದು ಈ ಘಟನೆಯನ್ನ ಗಂಭೀರ ಪ್ರಕರಣ ಅಂತ ನಮ್ಮ ಪಕ್ಷ ಪರಿಗಣಿಸಿದ್ದು ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ನಡೆದಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ರೇವಣ ಸಿದ್ದಪ್ಪ, ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎನ್ ಕಾಂತರಾಜು, ನಗರಸಭಾ ಮಾಜಿ ಅಧ್ಯಕ್ಷ ಆರ್ಡಿ ಬಾಬು, ನಗರ ಕಾಂಗ್ರೆಸ್ ಅಧ್ಯಕ್ಷ ಟಿಎನ್ ಪ್ರಕಾಶ್, ಜಿಲ್ಲಾ ಕೆಎಂಎಫ್ ಅಧ್ಯಕ್ಷ ಮಾದಿಹಳ್ಳಿ ಪ್ರಕಾಶ್, ನಗರಸಭಾ ಸದಸ್ಯ ಯೋಗೇಶ್, ತಾಲೂಕು ಪಂಚಾಯತಿ ಸದಸ್ಯರಾದ ಸಿದ್ದಾಪುರ ಸುರೇಶ್, ಮೆಣಕಿಕೆರೆ ರವಿಕುಮಾರ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಸುರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿಯಾಗುತ್ತಿದ್ದು ಇದನ್ನು ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್ ಟೀಕಿಸಿದ್ದಾರೆ. ಕೋವಿಡ್ ಹೆಸರಲ್ಲಿ ನಡೆದಿದೆ ಎನ್ನಲಾದ 2229 ಕೋಟಿ ರೂಪಾಯಿಗಳ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು. ಜೊತೆಗೆ ಪ್ರತಿದಿನ 2000 ಸಮೀಪ ಕೊರೋನಾ ವೈರಸ್ ಸೋಂಕು ಹರಡುತ್ತಿದ್ದು ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್ ಆಗ್ರಹಿಸಿದ್ದಾರೆ. ಈ ಸಂಬಂಧ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿರುವ ಅವರು, ಕೋವಿಡ್-19 ಇಡೀ ವಿಶ್ವಕ್ಕೆ ವ್ಯಾಪಿಸಿದೆ. ನಮ್ಮ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಸೋಂಕು ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕಾದ ರಾಜ್ಯ ಸರ್ಕಾರ ಕೋವಿಡ್ ಹೆಸರಲ್ಲೂ ಹಣ ಲೂಟಿ ಮಾಡಲು ಹೊರಟಿದೆ ಎಂದು ಗಂಭೀರ ಆರೋಪ ಮಾಡಿದರು. ಪಿಪಿಇ ಕಿಟ್, ವೆಂಟಿಲೇಟರ್ ಸೇರಿದಂತೆ ಕೊರೋನಾ ವೈದ್ಯಕೀಯ ಉಪಕರಣ ಮಾರುಕಟ್ಟೆ ಬೆಲೆ ಕೇವಲ 1163 ಕೋಟಿ ರೂಪಾಯಿ ಮಾತ್ರ ಇದ್ದು, ರಾಜ್ಯ ಸರ್ಕಾರ 3392 ಕೋಟಿ ರೂಪಾಯಿ ವೆಚ್ಚ ಮಾಡಿ ಖರೀದಿಸಿದ್ದಾರೆ. ಇದರಿಂದ 2529 ಕೋಟಿ ರೂ ಹಣವನ್ನ ಹೆಚ್ಚಾಗಿ ಪಾವತಿ ಮಾಡುವ ಮೂಲಕ ಭ್ರಷ್ಟಾಚಾರ ನಡೆಸಿದ್ದಾರೆ. 2229 ಕೋಟಿ ರೂಪಾಯಿ ಅಕ್ರಮದಲ್ಲೂ 815 ಕೋಟಿ ರೂಪಾಯಿಗಳಿಗೆ ಲೆಕ್ಕವೇ ಇಲ್ಲ ಅಂತ ಆರೋಪಿಸಿದ್ದಾರೆ. ವೆಂಟಿಲೇಟರ್ಸ್ ಮಾರುಕಟ್ಟೆ ಬೆಲೆ 1ಕ್ಕೆ 4 ಲಕ್ಷ ಇದ್ದು 1,040 ಕೋಟಿ ಆಗಲಿದೆ. ಆದರೆ ರಾಜ್ಯ ಸರ್ಕಾರ ನೀಡಿರುವುದು 120 ಕೋಟಿ ರೂಪಾಯಿ. ಪಿಪಿ ಕಿಟ್ಗಳು 4.89 ಲಕ್ಷ ತೆಗೆದುಕೊಂಡಿದ್ದು 1 ಕಿಟ್ಗೆ ಮಾರುಕಟ್ಟೆ ಬೆಲೆ 990 ರೂಪಾಯಿ, ಆದರೆ 20 ಕೋಟಿ ಆಗಲಿದೆ. ಸರ್ಕಾರ 40 ಕೋಟಿ ಕೊಟ್ಟು ಖರೀದಿಸಿದ್ದಾರೆ. ಮಾಸ್ಕ್ಗಳು 10 ಲಕ್ಷ 1ಕ್ಕೆ 200 ರೂಪಾಯಿ, ಆದರೂ 20 ಕೋಟಿ ಆಗಲಿದೆ. ಆದರೆ ರಾಜ್ಯ ಸರ್ಕಾರ 40 ಕೋಟಿ ಕೊಟ್ಟಿದೆ. ಸರ್ಜಿಕಲ್ ಗ್ಲೌಸ್ 10 ಲಕ್ಷ ಖರೀದಿ ಮಾಡಿದ್ದು 1 ಗ್ಲೌಸ್ಗೆ 200ರಂತೆ 20 ಕೋಟಿ ಆಗಲಿದೆ. ಆದರೆ ರಾಜ್ಯ ಸರ್ಕಾರ 40 ಕೋಟಿ ನೀಡಿ ಖರೀದಿಸಿದೆ. ಪರೀಕ್ಷೆ ಗ್ಲೌಸ್ 20 ಲಕ್ಷ ಖರೀದಿಸಿದ್ದು 40 ಕೋಟಿ ಆಗಲಿದೆ. ರಾಜ್ಯ ಸರ್ಕಾರ 65 ಕೋಟಿ ಕೊಟ್ಟು ಖರೀದಿ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಆಮ್ಲಜನಕ ಸಿಲಿಂಡರ್ 5,000 ತೆಗೆದುಕೊಂಡಿದ್ದು 8,600ರಿಂದ 14,000 ರೂಪಾಯಿ ಆಗಲಿದೆ. ಅದರಂತೆ 43 ಕೋಟಿ ರೂಪಾಯಿ ಆಗಬೇಕು. ಸರ್ಕಾರ 80 ಕೋಟಿ ಕೊಟ್ಟಿದೆ. ಕೋವಿಡ್-19 ಟೆಸ್ಟ್ 6.2 ಲಕ್ಷ ಜನರಿಗೆ 4,000 ಒಂದು ಟೆಸ್ಟ್ಗೆ ಅಂದ್ರೆ 248 ಕೋಟಿ ಆಗಲಿದೆ. ಇವರು ಕೊಟ್ಟಿರುವುದು 530 ಕೋಟಿ. ಕಿಯೋಸ್ಕ್ 2ಕ್ಕೆ 2 ಕೋಟಿ ಆಗಲಿದ್ದು ರಾಜ್ಯ ಸರ್ಕಾರ 15 ಕೋಟಿ ಕೊಟ್ಟಿದೆ. ಸೋಂಕಿತರ ದಿನದ ಖರ್ಚು 15,000 ಜನರಿಗೆ 14 ದಿನದ ಕ್ವಾರಂಟೈನ್ಗೆ 100 ಕೋಟಿ ಬದಲು 525 ಕೋಟಿ ಖರ್ಚು ತೋರಿಸುತ್ತಿದೆ. ಹ್ಯಾಂಡ್ ಸ್ಯಾನಿಟೈಸರ್ 80 ಕೋಟಿ, ಸೋಪು 10 ಕೋಟಿ, ಇತರೆ ಖರ್ಚುಗಳು 137 ಕೋಟಿ ರೂಪಾಯಿ. ಇವೆಲ್ಲ ಸೇರಿ ಮಾರುಕಟ್ಟೆ ಬೆಲೆ ಪ್ರಕಾರ 1,163 ಕೋಟಿ ರೂಪಾಯಿ ಆಗಬೇಕಿತ್ತು. ಆದರೆ ರಾಜ್ಯ ಸರ್ಕಾರ 3,392 ಕೋಟಿ ವೆಚ್ಚ ಮಾಡಿ ಖರೀದಿ ಮಾಡಲಾಗಿದೆ ಅಂತ ಸುಳ್ಳು ಲೆಕ್ಕ ತೋರಿಸುತ್ತಿದೆ ಎಂದರು. ರಾಜ್ಯ ಸರ್ಕಾರ ನಡೆಸಿದೆ ಎನ್ನಲಾದ ವೈದ್ಯಕೀಯ ಉಪಕರಣಗಳ ಹಗರಣವನ್ನ ಕೂಡಲೇ ಸಿಬಿಐ ತನಿಖೆಗೆ ವಹಿಸಬೇಕು.
ಕೋವಿಡ್ ನಿಯಂತ್ರಿಸುವಲ್ಲಿ ವಿಫಲವಾಗಿರುವ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಅಂತ ಡಾಕ್ಟರ್ ಇಂತಿಯಾಜ್ ಅಹಮದ್ ಆಗ್ರಹಿಸಿದ್ದಾರೆ. ಕುಣಿಗಲ್ನಲ್ಲಿ ಕೊರೋನಾ ನಿಯಂತ್ರಿಸುವ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ರವರು ಪಿಡಿಒ ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿದರು. ಕೋವಿಡ್ ನಿಯಂತ್ರಣ ನಿಟ್ಟಿನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ಪಿಡಿಒ ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳ ಸಭೆ ನಡೆಸಿದರು. ಸಭೆಯಲ್ಲಿ ತಹಸೀಲ್ದಾರ್ ವಿಶ್ವನಾಥ್, ಇಒ ಶಿವರಾಜಯ್ಯ, ಸಿಪಿಐ ನಿರಂಜನ್ ಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ರಮೇಶ್, ಟಿಎಚ್ಒ ಜಗದೀಶ್ ಪಾಲ್ಗೊಂಡಿದ್ದರು. ತಹಸೀಲ್ದಾರ್ ತಾಲೂಕಿನ ಮೂರು ಮುರಾಜಿ ಶಾಲೆಗಳನ್ನು ಕೋವಿಡ್ಗೆ ಬಳಸಿಕೊಳ್ಳುವ ಹಾಗೂ ಮಲ್ಲನಾಯಕನಹಳ್ಳಿಯ ಮುರಾಜಿ ಶಾಲೆಯಲ್ಲಿ 132 ಹಾಸಿಗೆ ಕೋವಿಡ್ ಸೆಂಟರ್ ಮಾಡಲಾಗಿದ್ದು ಕೈಗೊಂಡಿರುವ ಸಿದ್ಧತೆ ವಿವರಿಸಿದರು. ಶಾಸಕರು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಮರ್ಪಕ ವ್ಯವಸ್ಥೆ ಇಲ್ಲದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲ ಪಿಡಿಒಗಳು ಮೊಬೈಲ್ ಆನ್ ಮಾಡಿಟ್ಟುಕೊಳ್ಳುವಂತೆ, ತಾಲೂಕು ಪಂಚಾಯತ್ ಇಒ ಸಾಮಾಜಿಕ ಜಾಲತಾಣ ವಾಟ್ಸಾಪ್ ಫೇಸ್ಬುಕ್ ಬಳಕೆ ಮಾಡಲು ಬರೋಲ್ಲ ಎಂದಾಗ ಎರಡು ದಿನದೊಳಗೆ ಕಲಿತುಕೊಳ್ಳುವಂತೆ ಎಚ್ಚರಿಸಿ, ಕೊರೋನಾ ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುವ ಸಾಧ್ಯತೆ ಇರುವ ಕಾರಣ ಎಲ್ಲರೂ ಅಗತ್ಯ ಮುನ್ನೆಚ್ಚರಿಕೆ ಸಿದ್ಧತೆ ಮಾಡಿಕೊಳ್ಳಲು ಸೂಚನೆ ನೀಡಿ, ಸೋಂಕು ಹರಡದಂತೆ ಜನರಲ್ಲಿ ಮತ್ತಷ್ಟು ಅರಿವು ಮೂಡಿಸಿ ಮಾಸ್ಕ್ ಹಾಕದ ಬಗ್ಗೆ ದಂಡ ವಿಧಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತಾಲೂಕಿನಾದ್ಯಂತ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ವ್ಯಾಪಾರಕ್ಕೆ ಅವಕಾಶ ನೀಡಿ ನಂತರ ಸ್ವಪ್ರೇರಣೆಯಿಂದ ಲಾಕ್ಡೌನ್ ಮಾಡಲು ಜನರಲ್ಲಿ ಮನವಿ ಮಾಡಿದರು. ರೆಸ್ಪಾನ್ಸಿಬಿಲಿಟಿ ಅಲ್ವಾ, ನೀವು ಆಡಿದ್ವಿ ಅದೇ ಇದು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಓದಕ್ ಬರುತ್ತಾ ಕಲ್ತಿಲ್ವಾ ಕಲೀಲಿಲ್ವಾ ರಿಸೈನ್ ಮಾಡಿ ಕಲೀಲಿ ರಿಸೈನ್ ಮಾಡಿ ಸಮಾಧಾನ ಆಗುತ್ತೆ. ವಾಟ್ಸಪ್ ಫೇಸ್ಬುಕ್ ನೋಡೋಕ್ಕಾಗಲಿಲ್ಲ ಬೇಸಿಕ್ ಯೂನಿಟ್ ಒಂದು ದಿನ ಇಡೀ ವ್ಯವಸ್ಥೆನೆ ವರ್ಲ್ಡ್ ನಿಂತಿದೆ ಇದ್ರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಅದು ಕಲೀಲಿಲ್ಲ ಅಂದ್ರೆ ನೀವೇ ಕಿನೆಕ್ಟ್ ಮಾಡ್ತೀರಿ, ಎಲ್ಲರೂ ತಹಸೀಲ್ದಾರ್ ಆಕ್ಟ್ ಮಾಡಬೇಕು. ನಾನು ಸಿಕ್ಕಾಪಟ್ಟೆ ಅವ್ರನ್ನ ಪ್ರೆಷರ್ ಆಗ್ತಾ ಇದ್ರಿ, ಇಟ್ಸ್ ಯುವರ್ ಡ್ಯೂಟಿ. ನನ್ ಗೊತ್ತಿಲ್ಲ ರೀ, 2 ದಿನದಲ್ಲೇ ಟ್ರೈನಿಂಗ್ ತಗೊಂಡು ಪ್ಲೀಸ್ ಅಟೆಂಡ್ ದಿ ಸೋಷಿಯಲ್ ಮೀಡಿಯಾ. ಇದು ಸ್ಮಾರ್ಟ್ ಫೋನ್ ಇದೆಯಾ ಅದ್ರ ಹತ್ರ, ಅದನ್ನ ತಲುಪಿಸ್ಕೊಂಡು ಪ್ರೋಗ್ರಾಮ್ ಮಾಡಿ ಎಲ್ಲರ ಹತ್ರ. ನನ್ನ ಮುಂದೆ ಎಲ್ಲ ಪಬ್ಲಿಕ್ ಬಯಸ್ಕೊಬಿಡಿ, ನನಗೆ ಗೊತ್ತಾ ನನಗೆ ಬಹಳ ಇಂಪಾರ್ಟೆಂಟ್. ನಾನು ಒಬ್ಬ ಲೈವ್ ಮ್ಯಾನ್ ಆಗಿ ಒಬ್ಬ ಇದು ಅಟೆಂಡರ್ ಆಗಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವುಗಳು ನನಗೆ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದ್ರೆ ಇಟ್ ವಿ ವಿಲ್ ಫೇಲ್. ಶ್ರೀನಿವಾಸಪುರ ಬಳಿ ರಸ್ತೆ ದಾಟುತ್ತಿದ್ದ ಜಿಂಕೆಗೆ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಜಿಂಕೆ ಸ್ಥಳದಲ್ಲೇ ಮೃತಪಟ್ಟಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗೇಟ್ನ ಸಮೀಪದಲ್ಲಿರುವ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಜಿಂಕೆ ಒಂದು ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದ ಮುಖ್ಯ ರಸ್ತೆಯಲ್ಲಿರುವ ದಳಸನೂರು ಅರಣ್ಯ ವ್ಯಾಪ್ತಿಗೆ ಬರುವ ರಸ್ತೆಯಲ್ಲಿ ನಡೆದಿದೆ. ಸುಮಾರು ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಜಿಂಕೆ ಒಂದು ರಸ್ತೆ ದಾಟುವಾಗ ಅತಿ ವೇಗದಿಂದ ಬಂದ ಖಾಸಗಿ ವಾಹನವು ಜಿಂಕೆಗೆ ಡಿಕ್ಕಿ ಹೊಡೆದ ಪರಿಣಾಮ ಜಿಂಕೆಯು ಸ್ಥಳದಲ್ಲೇ ಮೃತಪಟ್ಟಿದೆ. ಇನ್ನು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಹರ್ಷವರ್ಧನ್, ಅಮೋಗ ನ್ಯೂಸ್, ಶ್ರೀನಿವಾಸಪುರ. ಶಿಡ್ಲಘಟ್ಟ ತಾಲೂಕಿನ ಹೊಸಪೇಟೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರೇ ಸ್ಮಶಾನ ಜಾಗ ಒತ್ತುವರಿ ತೆರವುಗೊಳಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯತಿಯ ಹೊಸಪೇಟೆ ಗ್ರಾಮದಲ್ಲಿ ಮಕ್ಕಳ ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡಿರುವ ಗ್ರಾಮ ಪಂಚಾಯತಿ ಸದಸ್ಯ ಎಚ್ಎಂ ಮಂಜುನಾಥ್ ವಿರುದ್ಧ ಗ್ರಾಮಸ್ಥರಿಂದ ವಿರೋಧ. ಸರ್ವೆ ನಂಬರ್ 1ರಲ್ಲಿ ಸುಮಾರು 60-70 ವರ್ಷಗಳಿಂದಲೂ ಹೊಸಪೇಟೆ ಗ್ರಾಮದ ಮಕ್ಕಳ ಸಮಾಧಿ ಎಂದು ಗುರುತಿಸಿದ್ದು, ಮಕ್ಕಳು ಸತ್ತಾಗ ಆ ಜಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆಂದು ಮೀಸಲಿಟ್ಟಿದ್ದ ಜಾಗವನ್ನು ಗ್ರಾಮ ಪಂಚಾಯತಿ ಸದಸ್ಯ ಒತ್ತುವರಿ ಮಾಡಿಕೊಂಡಿರುವುದು ಶೋಚನೀಯ ಎಂದು ಗ್ರಾಮದ ಜೆಡಿಎಸ್ ಮುಖಂಡ ಶಶಿಕುಮಾರ್ ತಿಳಿಸಿದ್ದಾರೆ. ಒತ್ತುವರಿ ಮಾಡಿರುವ ಪ್ರದೇಶ ಸುತ್ತ ಕಲ್ಲು ಚಪ್ಪಡಿಗಳನ್ನು ಎತ್ತಿರುವ ಜಾಗವನ್ನು ಸ್ಥಳ ಪರಿಶೀಲನೆ ನಡೆಸಿ, ಒತ್ತುವರಿ ಮಾಡಿರುವ ಪ್ರದೇಶ ಸುತ್ತಲೂ ಕಲ್ಲು ಚಪ್ಪಡಿಗಳನ್ನು ಎತ್ತಿರುವ ಜಾಗವನ್ನು ತಾಲೂಕು ದಂಡಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಒತ್ತುವರಿ ತೆರವುಗೊಳಿಸಿ ಸುಮಾರು ವರ್ಷಗಳಿಂದ ಮಕ್ಕಳ ಸಮಾಧಿ ಜಾಗವೆಂದು ಕರೆಯುತ್ತಿರುವ ಜಮೀನನ್ನು ಒತ್ತುವರಿ ಮಾಡಿರುವ ಪ್ರದೇಶವನ್ನು ಸುತ್ತ ಕಲ್ಲು ಚಪ್ಪಡಿಗಳನ್ನು ಎತ್ತಿರುವ ಜಾಗವನ್ನು ತಾಲೂಕು ದಂಡಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಒತ್ತುವರಿ ತೆರವುಗೊಳಿಸಿ ಸುಮಾರು ವರ್ಷಗಳಿಂದ ಮಕ್ಕಳ ಸಮಾಧಿ ಜಾಗವೆಂದು ಕರೆಯುತ್ತಿರುವ ಜಮೀನಿನನ್ನು ರುದ್ರಭೂಮಿಗೆ ಉಳಿಸಿಕೊಡಬೇಕಾಗಿ ಒತ್ತಾಯಿಸಿದರು. ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಎಚ್ಎಂ ಮಂಜುನಾಥ್ ಗೌಡರು ಈ ಒಂದು ಜಾಗನ ಸರ್ವೆ ನಂಬರ್ 1 ಜಾಗನ ಅಕ್ರಮವಾಗಿ ಒಂದು ಕಲ್ಲು ಕಾಂಪೌಂಡ್ ಮಾಡ್ಕೊಂಡು ನಿರ್ಮಿಸ್ಕೊಂಡು ಇವತ್ತು ಒತ್ತುವರಿ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಮುಂಚೆ ಒಂದು ಕೃಷಿ ಹೊಂಡ ಅಂತೇಳಿ ಆ ಜಾಗದಲ್ಲಿ ಮಾಡ್ಕೊಂಡಿದ್ರು. ಆ ಜಾಗ ಮಾಡ್ಕೊಂಡಾಗ ನಾವು ಈ ಒಂದು ಗೌರ್ಮೆಂಟ್ ಲ್ಯಾಂಡ್ಗಳಿಗೆ ಯಾರೇ ಆಸೆ ಪಟ್ಟು ಬಂದಾಗ ಅವ್ರ ಸದಸ್ಯತ್ವನ್ನೇ ಊರ್ಜಿಸ್ಬೋದು. ಮೊನ್ನೆ ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು. ಮೊನ್ನೆ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಇವರೆಲ್ಲರೂ ಸಹ ನಾವು ಈಗಾಗಲೇ ಅವ್ರಿಗೂ ಮನವಿ ಪತ್ರ ಕೊಟ್ಟಿದ್ದೀವಿ. ಅವರು ಸಹ ಈ ಒಂದು ವಿಷಯದಲ್ಲಿ ಅವರೂ ಬಂದು
ನ್ಯಾಯ ದೊರಕಿಸಿಕೊಡ್ಬೇಕು. ಈ ಸಂದರ್ಭದಲ್ಲಿ ಭೈರಪ್ಪ, ನಾರಾಯಣ ಸ್ವಾಮಿ, ಬಂಗಾರಪ್ಪ, ಸೊಂಡೇಗೌಡ, ರಮೇಶ್, ಜನಕೃಷ್ಣ, ಮಾರೇಗೌಡ, ಡೈರಿ ಮುನಿಯಪ್ಪ, ಮುನಿಕೃಷ್ಣ, ಮಂಜುನಾಥ್, ಭೈರೇಗೌಡ, ವೆಂಕಟೇಶ್, ಪೂಜಪ್ಪ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಭಾಗೇಪಲ್ಲಿಯಲ್ಲಿ ವ್ಯಾಪಾರಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ಎಪಿಎಂಸಿ ಮಾರುಕಟ್ಟೆಯನ್ನೇ ಸೀಲ್ ಡೌನ್ ಮಾಡಲಾಗಿದೆ. ವ್ಯಾಪಾರಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ರಸ್ತೆಯನ್ನು ಸೀಲ್ ಡೌನ್ ಮಾಡಿರುವ ಘಟನೆ ಭಾಗೇಪಲ್ಲಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆದಿದೆ. ಸೋಂಕಿತ 38 ವರ್ಷದ ವ್ಯಕ್ತಿಯು ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ತನ್ನ ಅಣ್ಣನ ಅಂಗಡಿಯಲ್ಲಿ ತರಕಾರಿ ವ್ಯಾಪಾರ ಮಾಡುತ್ತಿದ್ದ ಎನ್ನಲಾಗಿದ್ದು, ಈತನೇ ಖುದ್ದು ತರಕಾರಿಯನ್ನ ಬೆಂಗಳೂರು, ತಮಿಳುನಾಡು, ಆಂಧ್ರಪ್ರದೇಶದ ಸೇರಿದಂತೆ ಇನ್ನಿತರೆ ಕಡೆ ಸಾಗಿಸುತ್ತಿದ್ದ ಎನ್ನಲಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಹಿತೇಶಿಯೊಬ್ಬರ ಮಾತು ಕೇಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ COVID-19 ಪರೀಕ್ಷೆ, ಗಂಟಲು ದ್ರವ ಪರೀಕ್ಷೆ ಮಾಡಿಸಿದ್ದು ನಿನ್ನೆ ವರದಿ ಪಾಸಿಟಿವ್ ಬಂದಿದೆ. ವರದಿ ಆಧರಿಸಿ ಬಾಗೇಪಲ್ಲಿ ತಾಲೂಕು ಆಡಳಿತ ಆತ ವಾಸವಾಗಿರುವ ಪಟ್ಟಣದ ಹೊರವಲಯದಲ್ಲಿರುವ ಎಪಿಎಂಸಿ ಮಾರುಕಟ್ಟೆಯ ಮುಂಭಾಗದ ರಸ್ತೆಯನ್ನು ಸೀಲ್ ಡೌನ್ ಮಾಡಲಾಗಿದ್ದು, ಸೋಂಕಿತ ವ್ಯಕ್ತಿಯನ್ನು ಚಿಕ್ಕಬಳ್ಳಾಪುರದ COVID-19 ಆಸ್ಪತ್ರೆಗೆ ಚಿಕಿತ್ಸೆಗೆ ಕಳಿಸಲಾಗಿದೆ. ಸೋಂಕಿತ ವ್ಯಕ್ತಿಯು ಬಹಳಷ್ಟು ಸುತ್ತಾಡಿದ್ದು ಪ್ರಾಥಮಿಕ ಸಂಪರ್ಕ 14 ಜನ ಮತ್ತು ದ್ವಿತೀಯ ಸಂಪರ್ಕ 43 ಜನರನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸುಬ್ಬು, ಅಮೋಘ ನ್ಯೂಸ್, ಬಾಗೇಪಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಒಂದಿನಗಳೊಂದಿಗೆ ಧನು.